ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಹೇಳಿದ್ದೆ ಒಂದು, ಅಸಲಿಯತ್ತು ಮತ್ತೊಂದು. ದುರ್ಬಳಕೆ ಆಯ್ತಾ ಹಾಗಿದ್ರೆ ನಟ ದರ್ಶನ್ ಅವರ ಹೆಸರು. 3 ತಿಂಗಳ ಸೀಕ್ರೆಟ್ ಬಹಿರಂಗಪಡಿಸ್ತಾರ ನಾಗವರ್ಧನ್. 2016 ರಹಸ್ಯ ಈ ಹೊತ್ತಿನ ಸ್ಪೆಷಲ್ ನ್ಯೂಸ್ 18 ನ ಮೆಗಾ ಎಕ್ಸ್ಕ್ಲೂಸಿವ್. ನಟ ದರ್ಶನ್ ಅವರಿಗೆ ಮೋಸ ಮಾಡಲು ಯತ್ನದ ಕೇಸ್ ಈಗ ಹಲವಾರು ಟ್ವಿಸ್ಟ್ ಗಳನ್ನು ಪಡೆದುಕೊಳ್ಳತಾ ಇದೆ. ಮೊದಲ ಬ್ರೇಕಿಂಗ್ ನ್ಯೂಸ್, ಆ ಟ್ವಿಸ್ಟ್ ಅನ್ನು ನೀಡಿದ್ದ ಉದ್ಯಮಿ ನಾಗವರ್ಧನ್ ಏನೋ ಮಾಡೋಕೆ ಹೋಗಿ ಇನ್ನೇನೋ ಮಾಡ್ಕೊಂಡ್ರ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಅರುಣ ಕುಮಾರಿ ಕಳೆದ 3-4 ದಿವಸಗಳಿಂದ ನಟ ದರ್ಶನ್ ಅವರಿಗೆ 25 ಕೋಟಿ ರೂಪಾಯಿ ಅದು ಲೋನ್ ಅಪ್ರೋಚ್ ಕಥೆಯಲ್ಲಿ ಇದ್ದಂತ ಒಬ್ಬ ಹೆಣ್ಣುಮಗಳು ಆ ಅರುಣ ಕುಮಾರಿ ವಿರುದ್ಧ ಆರೋಪವನ್ನು ಮಾಡಿದ್ರು. ನಿನ್ನೆ ಸಂಜೆ ಪ್ರೆಸ್ ಮೀಟ್ ಮಾಡಿ ನಾಗವರ್ಧನ್ 6 ಲಕ್ಷ ಹಣ ಚಿನ್ನಾಭರಣ ಪಡೆದು ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ. ನಿನ್ನೆ ನಡೆದಂತ ಸುದ್ದಿಗೋಷ್ಠಿಯಲ್ಲಿ ಆರೋಪ ಮಾಡಿದ್ದು ಇದೇ ನಾಗವರ್ಧನ್. 2016 5 ವರ್ಷದ ಹಿಂದಿನ ಕಥೆ. ಬ್ಯಾಟ್ರಾಯನ್ಪುರದಲ್ಲಿ ದೂರು ದಾಖಲಾಗಿತ್ತಂತೆ. ಅರುಣಾಗೆ 3 ತಿಂಗಳು ರಕ್ಷಣೆ ಕೊಟ್ಟಿದ್ರು ಎಂದಿದ್ರು ನಾಗವರ್ಧನ್. ಅರುಣ ಸಂಬಂಧಿಗಳಿಂದ ತೊಂದರೆ ಬಂದಾಗ ರಕ್ಷಣೆಯನ್ನು ಕೊಟ್ಟಿದ್ರಂತೆ. ಈಗ ಅರುಣ ಕುಮಾರಿ ವಿರುದ್ಧ ವಂಚನೆ ಆರೋಪ ಮಾಡುತ್ತಿದ್ದಾರೆ. ಈಗ ಮಾಡುತ್ತಿರುವಂತಹ ಆರೋಪಕ್ಕೆ ಆಗಲೇ ದೂರು ಕೊಡಲಿಲ್ಲ ಯಾಕೆ ಅನ್ನೋ ಪ್ರಶ್ನೆ ರೈಸ್ ಆಗಿದೆ. ವಂಚನೆ ಆದ ತಕ್ಷಣ ದೂರು ಕೊಡದೆ ಈಗ ಮಾತಾಡ್ತಿರೋದು ಯಾಕೆ ಅನ್ನೋದು ಈಗ ಎದ್ದಿರುವಂತಹ ದೊಡ್ಡ ಪ್ರಶ್ನೆ. ಯಾರಿಗಾದರೂ ಸಹಜವಾಗಿ ಈ ಪ್ರಶ್ನೆ ಎದ್ದೇಳೆ ಎದ್ದೇಳುತ್ತೆ. ಇದರ ಮುಂದಿನ ಭಾಗ ನೋಡಿ. 2016 ದಾಖಲಾಗಿದ್ದ ದೂರಿನಲ್ಲಿ ಏನಿದೆ ಹಾಗಿದ್ರೆ ಅನ್ನೋದು ಈಗಿರುವ ಕುತೂಹಲದ ಪ್ರಶ್ನೆ. ದೂರು ಕೊಟ್ಟಿದ್ದಾದರೂ ಯಾರ ಮೇಲೆ? ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ, ಬ್ರೇಕಿಂಗ್ ನ್ಯೂಸ್ ನಂಬರ್ 2. 2016 ಅರುಣ ಅವರ ವಿರುದ್ಧ ಯಾವುದೇ ದೂರನ್ನು ಕೊಟ್ಟಿಲ್ಲ, ಅರುಣ ವಿರುದ್ಧ ದೂರನ್ನೇ ನೀಡಿರಲಿಲ್ಲ ಅಂತ ನಾಗವರ್ಧನ್ ಇನ್ನೊಂದು ಕಡೆ ಮಾತಾಡ್ತಾರೆ. ಆಗಲೇ ದೂರು ನೀಡದೆ ಈಗ ಆರೋಪವನ್ನು ಮಾಡ್ತಿರೋದು ಯಾಕೆ ಅನ್ನುವ ಪ್ರಶ್ನೆ ಕೂಡ ರೈಸ್ ಆಗಿದೆ. ಆಗ ದೂರು ಕೊಟ್ಟಿದ್ರ ನಾಗವರ್ಧನ್ ಅವರ ಪತ್ನಿ, ತನ್ನ ಪತ್ನಿ ನಾಗವರ್ಧನ್ ನಾಪತ್ತೆಯಾಗಿದ್ದಾರೆ ಅಂತ ದೂರಿತ್ತು. ಬ್ಯಾಟ್ರಾಯನ್ಪುರ ಠಾಣೆಗೆ ದೂರನ್ನು ಕೊಟ್ಟಿದ್ರಂತೆ ಪತ್ನಿ. ಮಂಡ್ಯದಲ್ಲಿ ಶೂಟಿಂಗ್ ಇದೆ ಅಂತ ಹೋಗಿದ್ರು ನಾಗವರ್ಧನ್. 3 ತಿಂಗಳಾದರೂ ಗಂಡನ ಸುಳಿವು ಸಿಗದ ಹಿನ್ನೆಲೆಯಲ್ಲಿ ದೂರನ್ನು ಕೊಟ್ಟಿದ್ರು. ದೂರು ದಾಖಲಾದ ಕೆಲವೇ ದಿನಗಳಲ್ಲಿ ನಾಗವರ್ಧನ್ ವಾಪಸ್ ಬಂದಿದ್ರು. ನಾಗವರ್ಧನ್ ಪತ್ನಿ ದೂರಿನಲ್ಲಿ ಅರುಣಕುಮಾರಿ ಪ್ರಸ್ತಾಪವೇ ಇರಲಿಲ್ಲ. ಪ್ರೆಸ್ ಮೀಟಲ್ಲಿ ಅರುಣಕುಮಾರಿ ವಿರುದ್ಧ ಆರೋಪ ಯಾಕೆ ಮಾಡಿದ್ರು ಅನ್ನೋದು ಈಗಿರುವ ಮತ್ತೊಂದು ಪ್ರಶ್ನೆ. ದರ್ಶನ್ ಹೆಸರಿನ ಮೂಲಕ ಪ್ರಚಾರ ಗಿಟ್ಟಿಸ್ಕೊಳ್ಳೋದಕ್ಕೆ ಏನಾದರೂ ಮುಂದಾದ್ರ ಅಂತ ಈಗ ಸಾರ್ವಜನಿಕ ವಲಯದಲ್ಲಿ ಬೇರೆ ಬೇರೆ ಕಡೆ ಪ್ರಶ್ನೆಗಳು ರೈಸ್ ಆಗ್ತಾ ಇದೆ. ಇದೆಲ್ಲವೂ ನಿನ್ನೆ ಸಂಜೆಯಿಂದ ನಡೆದಂತಹ ಬೆಳವಣಿಗೆ. ಸೆಟ್ಟಿಂಗ್ ಕನ್ನಡದಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಿನ್ನೆ ಪ್ರೆಸ್ ಮೀಟ್ ಮಾಡಿದ ನಂತರ ಭಾಗದಲ್ಲಿ ತೆಗೆದುಕೊಂಡಂತಹ ಬೆಳವಣಿಗೆ. 2016 ಅರುಣ ವಿರುದ್ಧ ಯಾರೂ ದೂರು ಮಾಡಿಲ್ಲ, ಅರುಣ ಅವರ ವಿರುದ್ಧ ದೂರನ್ನೇ ಕೊಟ್ಟಿರಲಿಲ್ಲ ಆಗ ನಾಗವರ್ಧನ್. ಆಗಲೇ ದೂರು ನೀಡದೆ ಈಗ ಆರೋಪ ಮಾಡ್ತಿರೋದು ಯಾಕೆ, ಇವಾಗ ಯಾಕೆ ಬಂತು, ಅವಾಗ ಕೊಟ್ಟು ಅಥವಾ ಅದರ ಬೆಳವಣಿಗೆ ಆಗಿದೆ ಆದರೆ ಈಗ ಮರು ಆರೋಪ ಮಾಡೋದು ಬೇರೆ, ಆದರೆ ಅವಾಗ ಆರೋಪ ಮಾಡಿಲ್ಲ, ಎಲ್ಲವೂ ಕೂಡ ಪ್ರೆಸ್ ಮೀಟ್ನಲ್ಲಿ ರೈಸ್ ಆಯಿತು. ಪತ್ನಿ ನಾಗವರ್ಧನ್ ನಾಪತ್ತೆಯಾಗಿದ್ದಾರೆ ಅಂತ, ಪತಿ ನಾಗವರ್ಧನ್ ನಾಪತ್ತೆಯಾಗಿದ್ದಾರೆ ಅಂತ ಆಗ ದೂರು ಕೊಟ್ಟಿದ್ರು. ಒಂದು 3 ತಿಂಗಳು ಇರಲಿಲ್ಲ. ಮಂಡ್ಯ ಶೂಟಿಂಗ್ ಇದೆ ಅಂತ ಹೋಗಿದ್ರು ನಾಗವರ್ಧನ್. ಅದಾದಮೇಲೆ 3 ತಿಂಗಳಾದರೂ ಗಂಡನ ಸುಳಿವು ಸಿಕ್ಕದ ಹಿನ್ನೆಲೆಯಲ್ಲಿ ದೂರು ದಾಖಲಾಗಿತ್ತು. ದೂರು ದಾಖಲಾದ ಕೆಲವೇ ದಿನಗಳಲ್ಲಿ ನಾಗವರ್ಧನ್ ವಾಪಸ್ ಬಂದಿದ್ರು. ಪತ್ನಿ ದೂರಿನಲ್ಲಿ ಅರುಣ ಕುಮಾರಿ ಆಗ ಪ್ರಸ್ತಾಪ ಇರಲಿಲ್ಲ. ಪ್ರೆಸ್ ಮೀಟ್ನಲ್ಲಿ ಅರುಣಕುಮಾರಿ ವಿರುದ್ಧ ಈಗ ಆರೋಪ ಯಾಕೆ ಮಾಡ್ತಿದ್ದಾರೆ ಅನ್ನೋದು ಒಂದು ಪ್ರಶ್ನೆ. ದರ್ಶನ್ ಅವರ ಹೆಸರಿನ ಮೂಲಕ ಇದು ಇವರು ಪ್ರಚಾರ ಪಡ್ಕೋತಿದ್ದಾರಾ, ಅದಕ್ಕೆ ಮುಂದಾಗಿದ್ದಾರಾ ಇವರೆಲ್ಲರೂ ಅನ್ನೋದು ಮತ್ತೊಂದು ಅನುಮಾನ ಕೂಡ ಕಾಡುತ್ತೆ. ಹಾಗಾದರೆ ಸುದ್ದಿಗೋಷ್ಠಿಯಲ್ಲಿ ನಾಗವರ್ಧನ್ ಹೇಳಿದ್ದೇನು ಬನ್ನಿ ತೋರಿಸ್ತೇನೆ. ಸರ್, ನನಗೆ ವಂಚನೆ ಹೇಗೆ ಅಂತಂದರೆ
ಫಸ್ಟ್ ಪರಿಚಯ ಆಗಿ ಫ್ರೆಂಡ್ಶಿಪ್ ಇಂದ ಇದ್ದೆ ನಿಮಗೆ ಸಿನಿಮಾ ಮಾಡ್ತೀನಿ ನಿಮಗೆ ಸಿನಿಮಾ ಮಾಡ್ತೀನಿ ಒಂದು ತೆಲುಗುದು ದೊಡ್ಡ ಸ್ಟಾರ್ ದು ಸಿನಿಮಾನ ಕನ್ನಡದಲ್ಲಿ ಅದನ್ನ ಡಬ್ ಮಾಡ್ತೀನಿ ಅಂತ ನನಗೆ ಪರಿಚಯ ಆಗಿ ಸಿನಿಮಾ ಆಫರ್ ಕೊಡ್ತೀನಿ ಅಂತ ಬಂದಿದ್ ನನಗೆ ಸರ್ ನನಗೆ ಇವರಿಂದ ಹೇಳಬೇಕಂದ್ರೆ ತುಂಬಾ ಅಂದ್ರೆ ಅದು ಲಕ್ಷಗಟ್ಟಲೆ ಆಗಿದೆ ಇವರ ಜೊತೆಲೇ ಇದ್ದಾಗ ನನಗೆ ಒಂದು 15 ಲಕ್ಷದವರೆಗೂ ಲಾಸ್ ಆಗಿದೆ ಇದು ಆದ್ರೆ ನಾನು ಇವರ ಜೊತೆ ಹೋದ್ಮೇಲೆ ನನ್ನ ಬಿಸ್ನೆಸ್ ಗಳಿಗೆ ನಾನು ಹೋಗಲಿಲ್ಲ ಈ ತರದ್ರಲ್ಲಿ ನನಗೆ ಅದು 6 ಲಕ್ಷ ಇಸ್ಕೊಂಡಿದ್ದಾರೆ 6 ಲಕ್ಷ ಹೇಗೆ ಅಂತಂದ್ರೆ ನಂದು ಜುವೆಲ್ರೀಸ್ ಎಲ್ಲ ನಂದು ಜುವೆಲ್ರೀಸ್ ಇದ್ದು ಅದನ್ನು ತಗೊಂಡಿದ್ದಾಳ ಮಹಿಳೆ ಅದಕ್ಕೊಂದು ಕತೆ ಕಟ್ಟಿದ್ಲು ಸ್ಯಾಟಲೈಟ್ ಥ್ರೂ ಏನೋ ಟವರ್ಸ್ ಮೊಬೈಲ್ ಟವರ್ಸ್ ಇದೆಯಲ್ಲ ಈ ಟವರ್ಸ್ ಥ್ರೂ ವೈರಸ್ ಬಂದ್ಬಿಡುತ್ತೆ ಅನ್ನೋ ಒಂದು ಕತೆ ಕಟ್ಟಿದ್ಲು ಅವಾಗ ಸೊ ಆ ವೈರಸ್ ಆ ಸ್ಯಾಟಲೈಟ್ ಥ್ರೂ ಇಂದ ಆ ಚಿನ್ನನೆಲ್ಲ ಕರಗಿಸುತ್ತೆ ಅನ್ನೋ ಥರ ಏನೇನೋ ಒಂದು ಇಲ್ಲ ಸಲ್ಲದ ಗೊಂದಲಗಳನ್ನ ಸೃಷ್ಟಿ ಮಾಡಿ ಸುಳ್ಳು ಹೇಳಿ ನನ್ನ ಹತ್ರ ಇದ್ದಿದ್ದ ಚಿನ್ನನ ಕಸ್ಕೊಂಡು ಥ್ರೆಟ್ ಇದೆ ಅಂತ ಹೇಳಿದ್ರು ಹಾಗಾಗಿ ನಾನು ನನ್ನ ಫ್ರೆಂಡ್ ಅವರ ಊರಿಗೆ ಕರ್ಕೊಂಡೋಗಿ ಒಂದು ಏನಂದ್ರೆ ರಕ್ಷಣೆ ಕೊಡೋದಕ್ಕೆ ಅಲ್ಲ ಅವರು ಒಂದು ಹಳ್ಳಿನಲ್ಲಿ ವ್ಯವಸ್ಥೆ ಮಾಡಿಸಿದೆ ಸೊ ಹಾಗಾಗಿ ಅವಾಗ ನನ್ನ ಫ್ರೆಂಡ್ಸ್ ಹತ್ರ ನಾನು ಇಸ್ಕೊಟ್ಟಿದ್ದೆ ನನ್ನ ಫೈನಾನ್ಸ್ ಅಲ್ಲಿ ಅದಕ್ಕೆ ಈಗಲೂ ಪ್ರೂಫ್ ಇದೆ ಅದು 1 ಲಕ್ಷ ನಾನು ಅವ್ರ ಹತ್ರ ಇಸ್ಕೊಟ್ಟಿದ್ದೆ ಸೊ ನನ್ನ ಕೊನೆಯದಾಗಿ ಅಂದ್ರೆ ಫೆಬ್ರವರಿ 2016 ಎಂಡು ಇಲ್ಲ ಇದುವರೆಗಿಲ್ಲ ಆ ನಂಬರು ಇಲ್ಲ ಆ ಕಾಂಟ್ಯಾಕ್ಟು ಇಲ್ಲ ನನಗೆ ಗೊತ್ತಾಯ್ತು ಈ ಮಹಿಳೆ ಸಿಕ್ಕಾಪಟ್ಟೆ ಇದೇ ತರನೇ ಕೆಲಸ ಇವ್ರದ್ದು ಎಲ್ರಿಗೂ ವಂಚನೆ ಮಾಡೋದೆ ಅನ್ನೋದು ಗೊತ್ತಾಗಿ ಸೊ ನಾ ಅವ್ರನ್ನೆಲ್ಲ ದೂರ ಇಲ್ಲ ಕಂಪ್ಲೇಂಟ್ ಕೊಟ್ಟಿದ್ರು ನಮ್ಮ ಮಿಸ್ಸಸ್ ಕೊಟ್ಟಿದ್ರು ಬ್ಯಾಟರನ್ಪುರ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಆಗಿತ್ತು 2016 ಅದೇ ನಾನು ಇವರ ಜೊತೆಗೆ ಇವರಿಗೆ ರಕ್ಷಣೆ ಕೊಡೋದಕ್ಕೆ ನಮ್ಮ ಫ್ರೆಂಡ್ ಅವರು ಹಳ್ಳಿನಲ್ಲಿ ವ್ಯವಸ್ಥೆ ಮಾಡಿದೆ ಸೊ ಅವಾಗ ನಾನು 3 ಮಂತ್ಸ್ ನಾನು ಮನೆಗೆ ಬಂದಿರಲಿಲ್ಲ ಹಾಗಾಗಿ ಅವಾಗ ನಮ್ಮನೇನೆಲ್ಲ ಏನು ಯಾವ ಥರ ಒಂದು ಆತಂಕ ಸೃಷ್ಟಿಯಾಗಿತ್ತು ಅಂತಂದರೆ ಇವರು ಎಲ್ಲೋ ಹೋಗ್ಬಿಟ್ಟಿದ್ದಾರೆ ಅನ್ನೋ ಥರ ಒಂದು ಸೃಷ್ಟಿಯಾಗಿತ್ತು ಅದಕ್ಕೆ ಕಾರಣನೇ ಈ ಹುಡುಗಿನೇ ಯಾವ ಥರ ಅಂತಂದರೆ ನಮ್ಮ ಫೋನ್ಗಳನ್ನೆಲ್ಲ ಸ್ವಿಚ್ ಆಫ್ ಮಾಡೋದು ನಮ್ಮ ಫೋನ್ಗಳಿಂದ ನಮ್ಮ ಮನೆಯವರಿಗೆಲ್ಲ ಮೆಸೇಜ್ಗಳು ಮಾಡೋದು ಸ್ವಿಚ್ ಆಫ್ ಆಗಿರೋ ಫೋನ್ಗಳಿಂದ ಯಾವ ರೀತಿ ಮೆಸೇಜ್ ಹೋಗುತ್ತೆ ನಮ್ಗೆ ಅಲ್ಲಿ ಡೌಟ್ ಬಂತು ನಂತರ ನಮ್ಮ ಮನೆಗೆ ಬಂದಾಗ ನಮ್ಮ ಮನೆಯವ್ರಿಗೆ ಕೇಳಿದಾಗ ಇದು ನಿನ್ನೆ ಪ್ರೆಸ್ ಮೀಟ್ನಲ್ಲಿ ನಾಗವರ್ಧನ್ ಹೇಳಿಕೆ ಕೊಟ್ಟಂತಹ ಕಥೆ ಪ್ಲಸ್ 2016 ಕಂಪ್ಲೇಂಟ್ ಕಾಪಿ ಕೂಡ ತೋರಿಸ್ತಾ ಇದ್ದೀವಿ. ಆದರೆ ಅರುಣಕುಮಾರ್ ಇವರ ಹೆಸರು ಪ್ರಸ್ತಾಪ ಆಗಿಲ್ಲ. ನಾಗವರ್ಧನ್ ಅವರ ಹೆಂಡತಿ ಮಿಸ್ಸಿಂಗ್ ಕೇಸ್ ದಾಖಲು ಮಾಡಿದ್ದಾರೆ. ಇದೆಲ್ಲ ನಿಮ್ಮೆಲ್ಲರ ಗಮನಕ್ಕೆ ಕೊಡುತ್ತಾ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಮುನಿರಾಜು. ಗುಡ್ ಮಾರ್ನಿಂಗ್ ಹರೀಶ್. ಇಡೀ ಪ್ರಕರಣ ಈಗ ಬೇರೆ ಬೇರೆ ಕವಲುಗಳು ಒಡಿತಾ ಇದೆ. ಇದು ಎಲ್ಗೋಗಿ ನಿಲ್ತಾ ಇದೆ? ನಿನ್ನೆ ಪ್ರೆಸ್ ಮೀಟ್ ಮಾಡಿರೋ ಒಂದೇ